പ്രൈസ് ദ ലോർഡ്, ഹാലലൂയ ഹാലലൂയ. കർത്തനാധി പരിശുദ്ധവാദ നാമയ്ക്ക് മഹിമുണ്ടാകലി. എടസാവറിപ്പത്തിമൂർണിസുവേ ജൂൺ തിങ്കളു അതിമൂർണേ താരിക്കു മംഗളവാര ബെളികെ കർത്തന പരിശുദ്ധവാദ പാദ സമൂഹത്തിൽ നാവെല്ലാവരും കൂടി വന്നു കർത്തനെ സ്തുതിച്ചേ കൊണ്ടാടുവതക്കാകി ദേവരു നമ്മ ജീവമാതലി കോട്ട ഓളയവകാശക്കാകി സ്തോത്ര. ഹോദരാത്രിയലിയു ഹകലലിയു കർത്തരു നമ്മനു കായ് കാപ്പാടിതൊക്കെ സ്തോത്ര. ദേവരു കൊട്ട സമാധാനക്കായി സ്തോത്ര, സന്തോഷക്കായി സ്തോത്ര, വീടുകളക്കായി സ്തോത്ര. ആമേൻ. ഇവത്തു ദേവരു തന്നെ ദൂതനെന്ന് കളിച്ച് നമുക്ക് അത്ഭുതകരമായ ദാരികളു സിദ്ധമാടി വൈരികളെ മുന്നേ നമുക്ക് ഔത്തണമെന്നു സിദ്ധമാടി നമ്മളെ നടുസുത്താരെ. ആമേൻ. ആത്തന പ്രീതി കന്നീകരെ ആമേ ദയെ ദൊഡ്ഡതും അതുക്കായി കർത്തനെ നാവ് സ്തുതിസോണ. തനു മനതിൻ്റെ ആത്ര നാമവെന്നു കൊണ്ടാടോണ. ആമേൻ. ഹോവ കരുണാമൈ ആത്തന ദയു ശാശ്വതവാകി അതെ നന്ന മനവേ എല്ലാ കാലുകളും ഹോവനെന്ന് സ്തുതിച്ചു. ആത്തന സ്തോത്രവും യാവകലും നന്ന വായിലിരുവേ. ആമേൻ. കർത്തനെ സ്തുതിച്ച് കൊണ്ടാടോണ. സ്തോത്ര 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 സ്തോത്ര. 145 കീർത്തനത്തിൽ ഈ പ്രകാരം വരുതാരെ നന്ന ദേവരെ. ആമേൻ. ഒടയനെ നിന്നു ഗണപ്പെടുത്തുവേനു നിന്ന നാമവന്നു യുഗയുഗാന്തരലിയു കൊണ്ടാടുവേനു. ആമേൻ ആമേൻ. ദിനം പ്രതി നിന്നു കീർത്തിസുവനു നിന്ന നാമവന്നു യുഗയുഗാന്തരദല്ലിയു സ്തുതി സുവനു. 21 വാക്യ നന്ന ബായി യഹോവനെന്നു കീർത്തിസുവതു എല്ലാ ജീവികളു ആത്തന. ആമേൻ. പരിശുദ്ധ നാമവന്നു യുഗയുഗാന്തരങ്ങളല്ലിയു കൊണ്ടാടലി. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ ಆಶೀರ್ವಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪರಿಶುದ್ಧವಾದ ಪಾದ ಸಮೂಹದಲ್ಲಿ ನಾವೆಲ್ಲಾವರೂ ಕೂಡಿ ಬಂದು ಈ ಬೆಳಿಗ್ಗೆ ಜಾವದಲ್ಲಿ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವರು ಕೃಪೆಯು ದಯು ಪಾಲಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಕೃಪಾನಿಧಿಯೇ, ಕರುಣಾಳುವೇ, ನಿಮ್ಮ ದಯಿಂದ ನಿಮ್ಮದೇ ಸೇವಕರನ್ನು ನಿಮ್ಮ ದಾಸರುಗಳನ್ನು ಬಲಪಡಿಸಿ ಆಧರಿಸಿ ನಡೆಸು. ವೈರಿಯ ಕೈಯಿಂದ ತಪ್ಪಿಸಿ ರಕ್ಷಿಸು. ಆಮೇನ್. ಕರುಣಾಮಯ್ಯೇ, ನಿಮ್ಮ ಪ್ರೀತಿ. ಆಮೇನ್. ಹಲ್ಲೆಲೂಯಾ. ಗಡಾ ಕಡಾಕ್ಷಗಳು ನಮ್ಮ ಸಂಗ್ರಹ ಉಂಟಾಗಲಿ ಕರ್ತಾವೇ. ಹಲ್ಲೆಲೂಯ. ಆಮೇನ್. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೇನ್. ಇವತ್ತು ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಹಾರ್ಟ್ ಸಂಬಂಧವಾದ ಆಮೇನ್ ರೋಗಗಳು ಸೌಖ್ಯವಾಗಲಿ. ಬ್ರೈನ್ ಸಂಬಂಧವಾದ ರೋಗಗಳು, ರಕ್ತವು ಬ್ರೈನಲ್ಲಿ ಓಡುವುದು ಕಮ್ಮಿಯಾಗಿ ಅದು ಸಂಬಂಧವಾಗಿರುವ ಎಲ್ಲ ರೋಗಗಳು ಯೇಶುವಿನ ನಾಮದಲ್ಲಿ ಸೌಖ್ಯವಾಗಲಿ. ಆ ರೋಗವು ಆಮೇನ್ ಕಂಪ್ಲೀಟ್ ಹೀಲ್ ಆಗಲಿ. ಆಮೇನ್. ಆ ಸ್ಟ್ರೋಕ್ ಆಫ್ಟರ್ ಎಫೆಕ್ಟ್ನಿಂದ ಕಷ್ಟಪಡುವರು ಸೌಖ್ಯವಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಆಮೇನ್. ಆ ಸ್ತೋತ್ರ. ಎಲ್ಲ ಬಲಹೀನತೆಗಳು ಯೇಶುವಿನ ನಾಮದಲ್ಲಿ ನೀಗುವಂತೆ, ಟೈರ್ಡ್ನೆಸ್ ನೀಂಗುವಂತೆ, ಎಲ್ಲ ಇನ್ಫೆಕ್ಷನ್ಗಳು ನೀಂಗುವಂತೆ, ಆಮೇಲೆ ಹಾರ್ಟ್ ಡಿಸೀಸ್ಗಳು ನೀಂಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಕರ್ತನ ಕರವು ಅದ್ಭುತಕರವಾಗಿ ಚಲಿಸಲಿ, ಕೃಪೆಯು ಇವತ್ತು ಚಲಿಸಲಿ. ಆಮೇಲೆ ಬಿಟ್ಟುಗಡೆಯ ಸಾನ್ನಿಧ್ಯ, ಮನೆ ಕಟ್ಟುವ ವಿಷಯದಲ್ಲಿ ಅರ್ಥವಾಗಿರುವ ಮನೆಗಳು ಪೂರ್ತೀಕರಿಸಬೇಡಿ, ಮನೆ ಡೆಡಿಕೇಶನ್ ನಡೆಯಲಿ. ಎಜುಕೇಷನ್ ಮಂಡಲಗಳಲ್ಲಿ ಬಿಡುಗಡೆಯಾಗಲಿ, ಕಳಸ ಜಾಗದಲ್ಲಿ ಆಶೀರ್ವಾದ ಉಂಟಾಗಲಿ, ಯೇಸುವಿನ ನಾಮದಲ್ಲಿ ಇಂಪ್ರೂವ್ಮೆಂಟ್ಗಳು ಉಂಟಾಗಲಿ. ಕರ್ತಾವೇ, ಅದ್ಭುತಕರವಾಗಿ ನಡೆಸುವ ಕೃಪಕ್ಕಾಗಿ ಸ್ತೋತ್ರ, ದಯಕ್ಕಾಗಿ ಸ್ತೋತ್ರ.
ಆಮೆ ಮಕ್ಕಳೇ ಸಹಾಯಿಸುವ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ದೊಡ್ಡ ಬಿಡುಗಡೆಗಳು ನಡೆದಿದ್ದಕ್ಕಾಗಿ ಸ್ತೋತ್ರ. ಆಮೆ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ, ಪ್ರಿಯರೇ, ಕರ್ತನ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಇವತ್ತಿನ ಚಿಂತೆಗಾಗಿ ಆಮೆ ಏಷ್ಯಾನ ಪ್ರವಾದನೆಗಳಂತೆ 43ನೇ ಅಧಿಕಾರ 19ನೇ ವಾಕ್ಯ. ಆಮೇನ್. ಹೊಸ ಕಾರ್ಯವನ್ನು, ಇಗೋ ಹೊಸ ಕಾರ್ಯವನ್ನು ಮಾಡುವೆನು, ಹೀಗೆ ಆಮೇನ್. ಸ್ತೋತ್ರ ತಲೆದೋರುತ್ತದೆ ನಿಮಗೆ ಕಾಣುವುದಿಲ್ಲವೋ, ನಾನು ಅರಣ್ಯದಲ್ಲಿ ಮಾರ್ಗವನ್ನು, ಆಮೇನ್ ಸ್ತೋತ್ರ, ಪರ್ವತದಲ್ಲಿ ನದಿಯನ್ನು, ಸ್ತೋತ್ರ, ಅಡವಿಯಲ್ಲಿ ನದಿಗಳನ್ನು ಹರಿಯಿಸುವೆನು. ಪ್ರಿಯರೇ, ಇಲ್ಲಿ ಬರೆದಿರುವುದು ದೇವರ ಒಂದು ಮಹಿಮಾ ಕಾರ್ಯವು ನಡೆಯಕ್ಕೆ ಹೋಗ್ತಾರೆ. ಹೊಸ ಕಾರ್ಯವನ್ನು ಮಾಡುವೇನು, ಆಮೇನ್. ಸ್ತೋತ್ರ. ಕರ್ತರು ನಮಗೆ ಹೊಸ ಕಾರ್ಯ, ಹಳೆಯದು ನಾವು ಮರೆತು ಬಿಡಬೇಕು. ಹಲವಾರು ಸಾರಿ ನಾವು ಹಳೆಯವುಗಳನ್ನು ನೆನೆಸಿ, ಆಮೇನ್, ದುಃಖಪಟ್ಟು ಹಾಗೆ ಇನ್ನೂ ನಡೆಯುತ್ತದೆ, ಅದು ನನ್ನ ಜೀವನದಿಂದ ಹೋಗಲಿಲ್ಲ, ಈ ವಿಷಯಗಳಲ್ಲಿ ಸಿಕ್ಕಾಕೊಂಡು ಆಮೇ ಜೀವನದಲ್ಲಿ ಬಂದ ಸೋಲಿಬೆಗಗಳು, ಆಮೇ ತಡೆಗಳು, ಇಕ್ಕಟ್ಟುಗಳು, ಪರೀಕ್ಷೆಗಳು ಇದೆಲ್ಲ ನೆನೆಸಿ ಜೀವನವನ್ನು ಆಮೇ ತಡೆ ಮಾಡಿ ಮುಂದೆ ಹೋಗೋಕ್ಕಾಗದಂತೆ ಆಮೇ ಮಾಡಿಬಿದ್ದು ಬಿಟ್ಟು ನಾವು ಈ ಹಳೇ ಕಾರ್ಯಗಳು ಮರೆತು ಬಿಡು. ಕರ್ತರು ಇಗೋ ಹೊಸ ಕಾರ್ಯವನ್ನು ಮಾಡುತ್ತಾರೆ ಎಂಬುದಾಗಿ ಇಲ್ಲಿ ಬರೆದಿದ್ದಾರೆ. ಆಮೇನ್. ಹಳೇ ಕಾರ್ಯವೆಂದರೆ ಹಳೇ ಪಿತೃಕ್ಕೆ ಮಾಡಿದಂತ ಕಾರ್ಯಗಳು ಅಲ್ಲ, ಹಳೇ ಕಾಲಗಳಲ್ಲಿ ಮಾಡಿದ ಅಲ್ಪದಲ್ಲ, ಹೊಸ ಅಲ್ಪದವು. ಆಮೇನ್. ನಾವು ಚಿಂತೆ ಮಾಡ್ತಾರೆ ಕೆಂಪು ಸಮುದ್ರ ವಿವಾಹ ಮಾಡಿದಂತೆ ನಮಗೆ ವಿವಾಹ ಮಾಡ್ತಾನೆ, ಅದೇ ಆ ಥರವಲ್ಲ. ದೇವರು ಇವತ್ತಿನ ಸನ್ನಿವೇಶಕ್ಕೆ, ನಾಳೆಯ ಸನ್ನಿವೇಶಕ್ಕೆ ಏನು ಬೇಕು ಆಮೇನ್ ಕಾರ್ಯವು ಆತನ ಜ್ಞಾನದಿಂದಲೂ ಆತನ ಶಕ್ತಿಯಿಂದಲೂ ನಮಗೋಸ್ಕರವಾಗಿ ಮಾಡುತ್ತಾರೆ ಎಂಬುದಾಗಿ ಈ ವಾಕ್ಯದಿಂದ ಪವಿತ್ರಾತ್ಮನು ಹೇಳ್ತಾ ಇದ್ದಾರೆ. ನಂಬಬೇಕು ಅದು. ಆಮೇನ್. ಕರ್ತನು ಆಮೇನ್ ಅರಣ್ಯದಲ್ಲಿ ಮಾರ್ಗವನ್ನು, ಸ್ತೋತ್ರ, ಆಮೇನ್, ಏರ್ಪಡಿಸುತ್ತಾರೆ. ಅರಣ್ಯದಲ್ಲಿ ಮಾರ್ಗ, ಇಸ್ರಾಯೇಲ್ ಮಕ್ಕಳಕ್ಕೆ ದೇವರೇ ದಾರಿ ಇಲ್ಲದಿರುವ ಕಡೆ ದಾರಿಯಾಗಿ ನಿಂತರು, ಬೆಳಕಾಗಿ ನಿಂತು ತೋರಿಸಿಕೊಟ್ರು. ನಮಗೆ ದಾರಿ ಇಲ್ಲ, ಏನು ಮಾಡೋಕ್ಕಾಗುತ್ತೆ, ಮುಂದೆ ಚಲಿಸೋದಕ್ಕೆ ಏನು ಕಾಣ್ತಾ ಇಲ್ಲ. ಆಮೇ ಕತ್ತಲ ಮುಖವನ್ನು ನಾವು ನೋಡ್ತಾ ಇದೆ, ಸ್ಟಕ್ ಆಗಿದೆ. ಆದರೆ ಕರ್ತನೆ ಹೇಳುವುದು, ನಾನು ಅಡವಿಯಲ್ಲಿ ಆಮೆ ಮರುಭೂಮಿಯಲ್ಲಿ ಮಾರ್ಗವನ್ನು ತೆರೆಯುತ್ತದೆ. ಆಮೆ ಮಾರ್ಗವಿಲ್ಲದಿರುವ ಕಡೆ ಮಾರ್ಗವಾಗುತ್ತದೆ.
ಎಷ್ಟು ವಾಕ್ಯ ಹೇಳಿದ್ರು, ಅಡವಿಯಲ್ಲಿ ನದಿಗಳು, ನೀರಿಲ್ಲ, ಯಾವ ಆಮೆ ಆ ಬಾಯಾರಿಕೆ ತೀರಿಸುವುದಕ್ಕಾಗಿ ಯಾವ ದಾರಿ ಕಾಣ್ತಾ ಇಲ್ಲ. ಅಂದರೆ ಆಮೆ ನಮಗಾಗಿ ಏನುವಿಲ್ಲ, ಸಹಾಯ ಮಾಡುವ ಮುಖಗಳಿಲ್ಲ, ಕರಗಳಿಲ್ಲ, ಯಾವ ನಿರೀಕ್ಷೆ ಇಲ್ಲ, ಬಾಯಾರಿಕೆ ಮಾತ್ರ. ಆಮೆ ಬರೀ ಅರಣ್ಯ ಥರ, ಆಮೆ ಟಯರ್ಡು, ಮನಗುಂದಿ ಹೋಗುವ ಟಯರ್ಡು, ಇದೆಲ್ಲ ಆಗಿ ಜೀವನವು ಒಂದು ಬರಗಾಲದಂತೆ ಶೂನ್ಯವಾಗಿ ಕಣ್ಣೀರಲ್ಲಿ ಬಿದ್ದಿರುವಾಗ ದೇವರು ನಮ್ಮ ಹತ್ರ ಹೇಳ್ತಾ ಇದ್ದಾರೆ, ಅರಣ್ಯದಲ್ಲಿ ನಾನು ನದಿಗಳನ್ನು, ವನಭೂಮಿಯಲ್ಲಿ ನದಿಗಳನ್ನು ನಾನು ಸಿದ್ಧ ಮಾಡುವನಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಆಮೆ ನಮ್ಮ ಶೂನ್ಯತೆಗಳನ್ನು ನೀಗಿಸಿ, ಆಮೆ ಇಲ್ಲದಿರುವ ಅವಸ್ಥೆಗಳನ್ನು ನೀಗಿಸಿ, ಆಮೆ ನಮಗಾಗಿ ದಾರಿಗಳು, ನದಿಗಳು ಸಿದ್ಧ ಮಾಡಿ ನಮ್ಮನ್ನು ಶಕ್ತೀಕರಿಸಿ, ಆಮೆ ನಮ್ಮ ಜೀವನದಲ್ಲಿ ಹಳೆಯ ಕಾರ್ಯಗಳೆಲ್ಲ ಅದೆಲ್ಲ ಬಿಟ್ಟು ಹೊಸದನ್ನು ಮಾಡಿ ನಮ್ಮನ್ನು ಮುಂದೆ ನಡೆಸುತ್ತಾರೆ. ನಿರೀಕ್ಷೆ ಹೆಚ್ಚಿಕೆ ಆಗಲಿ, ನಂಬಿಕೆ ಹೆಚ್ಚಿಕೆ ಆಗಲಿ, ಪರವಶು ಹೆಚ್ಚಿಕೆ ಆಗಲಿ. ಮುಂದೆ ಸಾಗುವ, ಸೋತು ಹೋಗಬಾರದು, ಹಿಂಜಾರಿ ನೋಡಬಾರದು, ಹಳೆಯ ಕಾರ್ಯಗಳು ಬಿಟ್ಟುಬಿಡಿ, ಮರೆತು ಬಿಡಿ. ಆಮೇಲೆ ಇಹೋ ಇವತ್ತು, ಇವತ್ತು ಕರ್ತರು ಹೊಸದೊಂದು ನಮ್ಮ ಜೀವನದಲ್ಲಿ ಮಾಡುತ್ತಾರೆ. ಈ ವಾಕ್ಯದ ದೇವರು ನಮ್ಮ ಮಗುವಲ್ಲಿ ಆಶೀರ್ವಾದ ಮಾಡಲಿ. ನಮ್ಮ ಮಕ್ಕಳು ಪ್ರವಾದಿಸುವರು, ಯವನಿಸು ದರ್ಶನ ಕೊಡುವರು, ಆಮೇಲೆ ನಮ್ಮ ವೃತ್ತರು ಕನಸುಗಳು ನೋಡುವರು, ಆಮೇಲೆ ನಾವು ಹೆಚ್ಚಿಗೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತಾರೆ. ಗಾಡ್ ಬ್ಲೆಸ್ ಯು.